ಸ್ನೇಹಿತರೆ ಈ ಚಿತ್ರದಲ್ಲಿರುವವರ ಪ್ರಾಯ ನೂರ ಏಳು ಎಷ್ಟು ನೂರ ಏಳು ನೀವು ಇಷ್ಟೊಂದು ಪ್ರಾಯ ಬದುಕಬೇಕೇ ರಾಷ್ಟ್ರಮಟ್ಟದ ಪದ್ಮಶ್ರೀ ಪ್ರಶಸ್ತಿ ಪಡೆದ ಈ ಮಹಾನ್ ವ್ಯಕ್ತಿ ಹುಟ್ಟಿದ್ದು ಆಗಸ್ಟ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಹದಿಮೂರು ಅಂದರೆ ಅವರಿಗೆ ಇಂದಿಗೆ ನೂರ ಏಳು ವರ್ಷ ಪ್ರಾಯ ಭರ್ತಿಯಾಯಿತು ಅವರಿನ್ನೂ ಕೆಲವಾರು ವರ್ಷ ನಮ್ಮೊಂದಿಗೆ ಇರಲಿ ಎಂಬುದು ನಮ್ಮೆಲ್ಲರ ಆಶಯ ಇವರು ನಿಘಂಟು ಕ್ಷೇತ್ರದಲ್ಲಿ ಎಷ್ಟೊಂದು ಕೆಲಸ ಮಾಡಿದ್ದಾರೆಂದರೆ ಅವರನ್ನು ನಡೆದಾಡುವ ನಿಘಂಟು ಎಂದು ಕರೆಯುತ್ತಾರೆ ನಿಘಂಟಿಗೆ ಸಂಬಂಧಿಸಿದಂತೆ ಬೃಹತ್ ಕನ್ನಡ ಕನ್ನಡ ನಿಘಂಟಿನ ಎಂಟು ಸಂಪುಟಗಳು ಸೇರಿದಂತೆ ಸುಮಾರು ಅತ್ಯಮೂಲ್ಯ ಹದಿನಾಲ್ಕು ಕೃತಿಗಳನ್ನು ರಚಿಸಿದ್ದಾರೆ ಈ ಹದಿನಾಲ್ಕು ಕೃತಿಗಳು ನಿಘಂಟಿಗೆ ಸಂಬಂಧಿಸಿದವು ನಿಘಂಟು ಕ್ಷೇತ್ರವಲ್ಲದೆ ವಿಮರ್ಶಾ ಗ್ರಂಥಗಳು ಕನ್ನಡ ಸಾಹಿತ್ಯದ ಚರಿತ್ರೆ ಅನುವಾದಿತ ಬರಹಗಳು ಸಂಪಾದಿತ ಕೃತಿಗಳು ಮಕ್ಕಳ ಸಾಹಿತ್ಯ ಹೀಗೆ ಎಲ್ಲ ಸೇರಿ ಇವರ ಅರವತ್ತಕ್ಕೂ ಹೆಚ್ಚು ಪುಸ್ತಕಗಳು ಪ್ರಕಟವಾಗಿವೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇವರ ಇಗೋ ಕನ್ನಡ ಎಂಬ ಹೆಸರಿನ ಅಂಕಣ ನೀವು ಕೆಲವಾರು ವರ್ಷ ನೋಡಿದ್ದೀರಿ ಇದು ಪುಸ್ತಕ ರೂಪದಲ್ಲಿ ಮೂರು ಸಂಪುಟಗಳಲ್ಲಿ ಪ್ರಕಟ ಆಗಿದೆ ನೋಡಿ ಕನ್ನಡ ಕನ್ನಡ ಇಂಗ್ಲೀಷ್ ಡಿಕ್ಷನರಿ ಕನ್ನಡ ಕ್ಲಿಷ್ಟ ಪದ ಕೋಶ ಮುದ್ದಣನ ಪದಪ್ರಯೋಗ ಕೋಶ ಸ್ಕೂಲ್ ಡಿಕ್ಷ್ನರಿ ಹೀಗೆ ಹಲವಾರು ನಿಘಂಟುಗಳನ್ನು ರಚಿಸಿದ್ದಾರೆ ಇಂಥ ಒಂದೊಂದು ನಿಘಂಟಿಗೂ ಅವರು ಎಷ್ಟೊಂದು ಸಮಯ ತೆಗೆದುಕೊಂಡಿರಬಹುದು ಅಂದರೆ ಅವರು ಬದುಕಿನ ಪ್ರತಿಯೊಂದು ಕ್ಷಣವನ್ನು ಸದುಪಯೋಗಪಡಿಸಿಕೊಂಡಿರುವುದು ಗೊತ್ತಾಗ್ತದೆ ಒಂದೊಂದು ಸಂಪುಟವನ್ನು ಒಂದು ಪುಸ್ತಕ ಎಂದುಕೊಂಡರೆ ಇವರು ಬರೆದದ್ದು ಎಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳಾಗುತ್ತವೆ ಅಂದರೆ ಅವರು ಸದಾ ಕ್ರಿಯಾಶೀಲರಾಗಿರುತ್ತಿದ್ದರು ಎಂಬುದು ತಿಳಿಯುತ್ತದೆ ಅವರ ಕ್ರಿಯಾಶೀಲತೆಯಿಂದಾಗಿ ಪದ್ಮಶ್ರೀ ಪಂಪ ಪ್ರಶಸ್ತಿ ನಾಡೋಜ ಗೌರವ ಡಾಕ್ಟರೇಟ್ ರಾಜ್ಯೋತ್ಸವ ಪ್ರಶಸ್ತಿ ಭಾಷಾ ಸಮ್ಮಾನ್ ಇಂಥ ಮೂವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದಿವೆ ಅವೆಲ್ಲವುಗಳಿಗಿಂತ ದೊಡ್ಡ ಪ್ರಶಸ್ತಿ ಅವರಿಗೆ ಸಿಕ್ಕಿದ್ದು ಏನು ಗೊತ್ತಾ ಇನ್ನೊಮ್ಮೆ ಹೇಳ್ತೇನೆ ಕೇಳಿ ಅವೆಲ್ಲವುಗಳಿಗಿಂತ ದೊಡ್ಡ ಪ್ರಶಸ್ತಿ ಅವರಿಗೆ ಸಿಕ್ಕಿದ್ದು ಏನು ಗೊತ್ತಾ ಅವರು ಇಂದಿಗೆ ಅಂದರೆ ನಾನು ಆಗ ಹೇಳಿದ ಹಾಗೆ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಕ್ಕೆ ನೂರ ಏಳು ವರ್ಷ ಪ್ರಾಯ ಆಗಿಯೂ ಈಗಲೂ ನಮ್ಮೊಂದಿಗಿರುವುದು ಅವರು ಯಾರೆಂದು ನಿಮಗೀಗಾಗಲೇ ಗೊತ್ತಾಗಿದೆ ಅವರೇ ನಮ್ಮ ಡಾಕ್ಟರ್ ಜಿ ವೆಂಕಟಸುಬ್ಬಯ್ಯ ನಡೆದಾಡುವ ನಿಘಂಟು ಅವರಂತೆಯೇ ಕ್ರಿಯಾಶೀಲರಾಗಿ ಉತ್ತಮ ಆಯಸ್ಸು ಪಡೆದುಕೊಂಡವರು ಸಾಲು ಮರದ ತಿಮ್ಮಕ್ಕ ಡಾಕ್ಟರ್ ಶಿವರಾಮ್ ಕಾರಂತ ಶ್ರೀ ಎ ಎನ್ ಮೂರ್ತಿರಾವ್ ಹೀಗೆ ಸಾವಿರಾರು ಜನರ ಉದಾಹರಣೆ ನಮ್ಮ ಕಣ್ಣೆದುರಿಗಿವೆ ನಾನಿಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದೇನೆಂದರೆ ಉತ್ತಮ ಆಯಸ್ಸು ಆರೋಗ್ಯ ಪಡೆದವರೆಲ್ಲರೂ ಸದಾ ಕ್ರಿಯಾಶೀಲರಾಗಿದ್ದವರು ಹಾಗಾಗಿ ನಾವೆಲ್ಲರೂ ಸದಾ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಸದಾ ತೊಡಗಿಸಿಕೊಂಡು ಉತ್ತಮ ಆಯಸ್ಸು ಮತ್ತು ಆರೋಗ್ಯ ಪಡೆಯಲು ಪ್ರಯತ್ನಿಸೋಣ ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ನಾನು ಕೋಡಿ ಚಂದ್ರಶೇಖರ ನಾಮಡ